ಇನ್ನ ಪ್ರಕಾರ ಜ್ಞಾನವೇ ಶ್ರೇಷ್ಠ ಆದರೆ ಯಾಕೆ ಕರ್ಮದಲ್ಲಿ ತೊಡಗಿಸ್ತಾ ಇದೀಯ ನನಗೆ ಯುದ್ಧ ಮಾಡು ಅಂತ ಹೇಳ್ತೀಯ ನೀನು ಯಾವುದೋ ಊರಿಗೆ ಹೋಗಬೇಕು ಯಾವ ರೂಟಲ್ಲಿ ಹೋಗೋದು ಅಂತ ಕೇಳ್ತೀವಿ ಯಾವ ರೂಟಲ್ಲಿ ಹೋಗೋದು ಅಂತ ಕೇಳ್ತೀವಿ ಈ ರೂಟಲ್ಲಿ ಹೋಗು ಅಂತ ಹೇಳ್ತಾನೆ ಈ ಯಾವ್ದಾದ್ರು ಒಂದು ಹೇಳು ಅದೇನು ಅದೊಂದು ರೂಟು ಇದೊಂದು ರೂಟು ಅಂದರೆ ಅವನು ಹೇಳೋಕ್ಕೆ ಶುರು ಮಾಡೋದು ಹಾಗಲ್ಲ ಅದು ಎರಡು ರಸ್ತೆ ಇದೆ ಸನ್ಯಾಸಿ ಆದಮೇಲೆ ಮಠ ಯಾಕೆ ನಿನಗೆ ಮನೆ ಚಿಕ್ಕದಿತ್ತು ದೊಡ್ಡ ಮಟ್ಟ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿಯಲ್ಲ ಅಂತ ಅಂದರೆ ಸೊ ಹೀಗೆ ಮಾತಾಡ್ತಾ ಇರ್ತಾರೆ ಅವ್ರು ಯಾಕೆ ಕಾರಲ್ಲಿ ಓಡಾಡಬೇಕು ಸ್ವಾಮಿಗಳಲ್ಲ ಅಂದರೆ ಮ ಮಮಕಾರ ಇಲ್ಲ ಅದ್ರ ಮೇಲೆ ನಾನೇ ಮಾಡಿದೆ ಅಂತ ಇಲ್ಲ ಹಾಗೆ ಆಸಕ್ತನಾಗಿ ಅಂಟದೇ ಮಾಡಿದರೆ ಅದು ಕರ್ಮಯೋಗ ಅಂತ ಕರೆಸಿಕೊಳ್ಳುತ್ತೆ ಅಂತ ನಾವು ಕರ್ಮಯೋಗಿ ಅಂತೆಲ್ಲ ಹೇಳ್ತೀವಲ್ಲ ಕೆಲವನ್ನ ಕೆಲವರನ್ನು ಅದು ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮಹಾಭಾರತ ರಹಸ್ಯಗಳಲ್ಲಿ ಗೀತ ಪರ್ವ ಗೀತ ಪರ್ವದಲ್ಲಿ ನಾವು ಎರಡು ಅಧ್ಯಾಯಗಳನ್ನ ಮುಗಿಸಿದ್ದೀವಿ ಅರ್ಜುನ ವಿಷಾದ ಯೋಗ ಮತ್ತು ಸಾಂಖ್ಯ ಯೋಗ ಈ ಎರಡನ್ನು ಮುಗಿಸಿದ್ದೀವಿ ಈಗ ಮೂರನೇ ಅಧ್ಯಾಯ ಶುರು ಆಗ್ತಾ ಇದೆ ಅದುವೆ ಕರ್ಮಯೋಗ ಸೊ ಈ ಎಲ್ಲ ಯೋಗಗಳನ್ನು ಈ ಎಲ್ಲ ಅಧ್ಯಾಯಗಳನ್ನ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಮುನಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ತೆ ಸೊ ಸಾಂಖ್ಯ ಯೋಗವನ್ನು ಮುಗಿಸಿದ್ವಿ ಸಾಂಖ್ಯ ಯೋಗದಲ್ಲಿ ಅಂದರೆ ಎರಡನೇ ಅಧ್ಯಾಯದಲ್ಲಿ ಭಾಳಷ್ಟು ಉತ್ತರಗಳು ಜಾಸ್ತಿ ಪ್ರಶ್ನೆಗಳಿಗಿಂತ ಅಂದರೆ ಸುದೀರ್ಘವಾಗಿ ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ ಭಾಳಷ್ಟು ವಿಚಾರಗಳನ್ನ ಹೇಳ್ತಾನೆ ಮಹಾಭಾರತದ ಭಗವದ್ಗೀತೆಯ ಒಂದು ಸರ್ವಸ್ವ ಬಂತು ಅಂತ ಅನ್ನೋ ಥರನೇ ಇದೆ ಸಾಂಖ್ಯ ಯೋಗ ಆದರೆ ಅಲ್ಲಿಗೆ ಮುಗಿದಿಲ್ಲ ಪ್ರಶ್ನೆಗಳು ಸೊ ಸಾಂಖ್ಯ ಅಂದರೆ ಜ್ಞಾನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಜ್ಞಾನ ಯೋಗ ಅಂತ ಕರಿಬೇಕು ಅದನ್ನು ಅದನ್ನು ಹೇಳಿದಾಗ ಕೃಷ್ಣ ಇಷ್ಟೆಲ್ಲ ಹೇಳಿದನಲ್ಲ ಈಗ ಅದನ್ನು ಪ್ರಧಾನವಾಗಿ ಅವನು ಹೇಳಿದ್ದು ಜ್ಞಾನದ ವಿಷಯ ಆಯಿತು ಅಲ್ಲಿಗ ಅಷ್ಟೆಲ್ಲ ಕೃಷ್ಣ ಹೇಳಿದಾಗ ಅರ್ಜುನನ ಮನಸ್ಸಿನಲ್ಲಿ ಒಂದು ಗೊಂದಲ ಹುಟ್ಟುತ್ತೆ ಆ ಗೊಂದಲವನ್ನು ಅವನು ಹೇಳ್ತಾನೆ ಜಾಯಸಿ ಚೇತ್ ಕರ್ಮಣಸ್ಥೆ ಮತಾಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಿಸಿ ಕೇಶವ ನೀನು ಹೇಳಿದೆ ಕರ್ಮಕ್ಕಿಂತಲೂ ಜ್ಞಾನಶ್ರೇಷ್ಠ ಅಂತ ಹೇಳಿದೆ ನೀನು ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಹೇಳಿದೆ ನಿನ್ನ ಪ್ರಕಾರ ಜ್ಞಾನವೇ ಶ್ರೇಷ್ಠ ಆದರೆ ಯಾ ಕರ್ಮದಲ್ಲಿ ತೊಡಗಿಸ್ತಾ ಇದೀಯಾ ನನಗೆ ಯುದ್ಧ ಮಾಡು ಅಂತ ಹೇಳ್ತೀಯ ನೀನು ನನಗೆ ಯುದ್ಧ ಮಾಡು ಅಂತ ಹೇಳ್ತೀಯ ಅಲ್ಲಿ ಕರ್ಮ ಅಲ್ಲ ಜ್ಞಾನ ಮುಖ್ಯ ಅನ್ನೋ ಥರದ ಮಾತಾಡ್ತೀಯ ನೀನು ಅಂಟು ಬೇಡ ಆಸಕ್ತಿ ಬೇಡ ರಾಗ ಬೇಡ ದ್ವೇಷ ಬೇಡ ಅಂತೆಲ್ಲ ಹೇಳ್ತೀಯ ಇಷ್ಟ ಬೇಡ ಅನಿಷ್ಟ ಬೇಡ ಅಂತೆಲ್ಲ ನೀನು ಹೇಳ್ಕೊಂಬಂದೆ ಇಷ್ಟೊತ್ತು ತನಕ ಅದರ ಅರ್ಥ ಏನು ಸುಖ ಸುಖ ಬೇಕಾಗಿಲ್ಲ ಸುಖಕ್ಕಾಗಿ ಹೋಗಬೇಕಾಗಿಲ್ಲ ಇಂದ್ರಿಯಗಳನ್ನು ಸಂಯಮ ಮಾಡಬೇಕು ಇಂದ್ರಿಯಗಳು ಯಾವುದ್ಯಾವ್ದ್ರ ಮೇಲೂ ಹೋಗುತ್ತೆ ಅವನ್ನೆಲ್ಲ ಬಿಡಬೇಕು ಆಸೆಗಳನ್ನೆಲ್ಲ ಹಿಂದೆ ತಗೋಬೇಕು ಅಂತೆಲ್ಲ ಹೇಳಿದಾಗ ಜ್ಞಾನ ಜ್ಞಾನ ಶ್ರೇಷ್ಠ ಅಂತ ಆಯಿತು ಹಾಗಿದ್ರೆ ನಾನು ಅದೇ ಅದಕ್ಕೆ ಬಿಡಬೇಕು ತಾನೇ ನೀನು ಮತ್ತು ನನ್ನ ಹತ್ರ ಯುದ್ಧ ಮಾಡುವಂತೆ ಯಾಕೆ ಹೇಳ್ತೀಯ ಅದರಲ್ಲೂ ಘೋರೆ ಕರ್ಮಣಿ ಯಾವುದೋ ಸಾಮಾನ್ಯ ಕರ್ಮವೂ ಅಲ್ಲ ಭಯಂಕರವಾದ ಕರ್ಮ ಅಂತ ಹೇಳ್ತೀಯ ನನ್ನ ಹತ್ರ ಯುದ್ಧದಂಥ ಭೀಕರ ಕರ್ಮ ಮಾಡು ಅಂತ ಯಾಕೆ ಹೇಳ್ತೀಯಾ ನನ್ನನ್ನು ಯಾಕೆ ಇದಕ್ಕೆ ನಿಯೋಜನೆ ಮಾಡ್ತಾ ಇದೆಯಾ ಆದರೆ ನನ್ನನ್ನು ಯಾಕೆ ತೊಡಗಿಸ್ತಾ ಇದೆಯಾ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಮೋಹ ಯ ನೀನು ಹೇಳೋ ಮಾತಿದೆಯಲ್ಲ ಅದು ಎರಡು ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ ಕಲಿಸಿಕೊಂಡಿದೆ ಮಾತು ನನ್ನ ನನಗೆ ಭ್ರಮೆ ಬರೋ ಥರ ಮಾಡ್ತಾ ಇದೆಯಾ ಒಂದು ಸಲ ಅದು ಒಳ್ಳೆಯದು ಅಂತೀಯಾ ಒಂದು ಸಲ ಇದು ಒಳ್ಳೆಯದು ಅಂತೀಯಾ ಒಂದು ಸಲ ಅದು ಮಾಡಬೇಕು ಒಂದು ಸಲ ಇದು ಮಾಡಬೇಕು ಅಂತ ಹಾಗೆ ನೀನು ಎರಡೂ ಹೇಳಿದೆ ಅಂತ ತನಕ ಕರ್ಮ ಮಾಡುವಂತಲೂ ಹೇಳ್ತೀಯಾ ಕರ್ಮ ಅನ್ನೋದು ಆಸೆಯಿಂದ ಹುಟ್ಟೋದ್ರಿಂದಾಗಿ ಅದು ಬೇಡ ಅದು ಹಿಂದೆ ಜ್ಞಾನಕ್ಕೆ ಹೋಗಬೇಕು ಅಂತಲೂ ಹೇಳಿದೆ ತದೇಕಂ ವದ ನಿಶ್ಚಿತ್ಯ ನೀನು ಮೊದಲು ಒಂದು ನಿಶ್ಚಯಕ್ಕೆ ಬಂದು ಒಂದು ಹೇಳು ನನಗೆ ನಿಶ್ಚಿತ್ಯ ನಿಶ್ಚಯ ಮಾಡಿ ಏಕಂ ವದ ಯಾವುದೂ ಒಂದು ಹೇಳು ನನಗೆ ಏನು ಶ್ರೇಯೋ ಹಮಾಪ್ರಿಯಾಂ ನನಗೆ ಯಾವುದು ಶ್ರೇಯಸ್ಸು ಅದು ಅಂತ ನಿಶ್ಚಿತ ಅಂದರೆ ನಿಶ್ಚಯ ಮಾಡು ಅಂದರೆ ಅವನಿಗೆ ನಿಶ್ಚಯ ಇಲ್ಲ ಅಂತಲ್ಲ ಈ ಎರಡರಲ್ಲಿ ನನಗೆ ಒಳ್ಳೇದು ಯಾವುದು ಅಂತ ನಿಶ್ಚಯ ಮಾಡು ಅದನ್ನು ಹೇಳು ಸಾಕು ಎರಡೂ ಹೇಳ್ತಾ ಹೋಗಬೇಡ ಅಂತ ಅದಕ್ಕೆ ಕೃಷ್ಣ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಲೋಕೇಸ್ಮಿನ್ ದ್ವಿಧಾನಿಷ್ಠ ಪುರಾಪ್ರೋಕ್ತ ಮಯಾನಗ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ನಾನು ಬಹಳ ಹಿಂದೆ ಬಹಳ ಹಿಂದೆಯೇ ಇದನ್ನು ನಾನು ಹೇಳಿದ್ದೀನಿ ಪ್ರತಿಪಾದಿಸಿದ್ದೀನಿ ಎರಡು ಒಂದು ಜ್ಞಾನಯೋಗ ಒಂದು ಕರ್ಮಯೋಗ ಎರಡಿದೆ ದಾರಿ ನಡೆಯುವ ದಾರಿ ಎರಡು ರಸ್ತೆ ಅಂದರೆ ಒಂದು ಊರಿದೆ ಗಮ್ಯ ಎಲ್ಲಿಗೋ ಹೋಗಬೇಕು ಊರಿಗೆ ಎರಡು ರಸ್ತೆ ಇದೆ ಒಂದು ಜ್ಞಾನಯೋಗ ಅನ್ನುವ ರಸ್ತೆ ಇನ್ನೊಂದು ಕರ್ಮಯೋಗ ಅನ್ನುವ ರಸ್ತೆ ಅದು ಯಾಕೆ ಎರಡು ಅಂತ ಅಂದರೆ ಜ್ಞಾನಿಗಳಿಗೆ ಜ್ಞಾನಯೋಗ ಯೋಗಿಗಳಿಗೆ ಕರ್ಮಯೋಗ ಯೋಗಿಗಳು ಅಂದರೆ ಕರ್ಮವನ್ನು ಯಾರು ಮಾಡಬೇಕೋ ಯಾರು ಜ್ಞಾನಿಗಳಲ್ವೋ ಅಂಥವರಿಗೆ ಕರ್ಮಯೋಗ ಯಾರು ಜ್ಞಾನಿಗಳು ಅವರಿಗೆ ಸಾಂಖ್ಯ ಯೋಗ ಜ್ಞಾನಯೋಗ ಅಂತ ಹಾಗಾಗಿ ಎರಡನ್ನು ಮೊದಲೇ ಹೇಳಿದ್ದೀನಿ ನಾನು ಎರಡೂ ಇದೆ ಅಂತ ಅಂದರೆ ಈಗ ಅರ್ಜುನ ಹೇಳಿರೋದು ನೀನು ಒಂದ್ರಲ್ಲಿ ಸೇರಿಸ್ಕೊಂಡು ಅದು ಒಂದು ಅದೊಂದು ಅದನ್ನೊಂದು ಸಲ ಇದನ್ನೊಂದು ಸಲ ಅದನ್ನೊಂದು ಸಲ ಇದನ್ನೊಂದು ಸಲ ಹೇಳಿದಾಗಾಯಿತು ಅಂದರೆ ಇನ್ನೂ ಸ್ಪಷ್ಟಪಡಿಸೋದ ಹಾಗಲ್ಲ ಅದು ಎರಡಿದೆ ಎರಡು ರಸ್ತೆ ಇದೆ ಹೇಳುವಾಗ ಈ ರಸ್ತೆಯ ಬಗ್ಗೆನೂ ಹೇಳಿದ್ದು ಈ ರಸ್ತೆ ಬಗ್ಗೆನೂ ಹೇಳಿದ್ದು ಯಾವುದೋ ಊರಿಗೆ ಹೋಗಬೇಕು ಯಾವ ರೂಟಲ್ಲಿ ಹೋಗೋದು ಅಂತ ಕೇಳ್ತೀವಿ ಯಾವ ರೂಟಲ್ಲಿ ಹೋಗೋದು ಅಂತ ಕೇಳ್ತೀವಿ ಈ ರೂಟಲ್ಲಿ ಹೋಗು ಅಂತ ಹೇಳ್ತಾನೆ ಈ ಯಾವ್ದಾದ್ರು ಒಂದು ಹೇಳು ಅದೇನು ಅದೊಂದು ರೂಟು ಇದೊಂದು ರೂಟು ಅಂದರೆ ಅವನು ಹೇಳೋಕ್ಕೆ ಶುರು ಮಾಡೋದು ಹಾಗಲ್ಲ ಅದು ಎರಡು ರಸ್ತೆ ಇದೆ ಯಾರಿಗೆ ಸೂಕ್ತ ಅಂತ ಯಾರಿಗೆ ಯಾವ ರಸ್ತೆ ಸೂಕ್ತ ಯಾರಿಗೆ ಯಾವ ರಸ್ತೆ ಸೂಕ್ತ ಅಂತ ಈಗ ನೆಲಮಾರ್ಗದಲ್ಲಿ ಹೋಗ್ತಾನೆ ಅವನು ಕಾರಲ್ಲಿ ಹೋಗ್ತಾನೆ ಆಗ ರಸ್ತೆ ಹೇಳಬೇಕು ಹಿಂದ ಈ ಊರಿಗೆ ಹೋಗಿ ಈ ಊರಿಗೋಗಿ ಈ ಊರಿಗೆ ಈ ಊರಿಗೋಗಿ ಹೋಗು ಅಂತ ಹೇಳಬೇಕು ಹಾರ್ಕೊಂಡು ಹೋಗ್ತಾನೆ ಹೆಲಿಕಾಪ್ಟ್ರಲ್ಲಿ ಆಗ ಅವನಿಗೆ ನೇರ ದಾರಿ ಹೇಳಬೇಕು ಆಕಾಶ ಮಾರ್ಗ ಹೇಳಬೇಕು ಆವಾಗ ಅವನು ಈ ಊರಿಗೆ ಹೋಗಲ್ಲ ನಾವು ಇಲ್ಲಿಂದ ದೆಹಲಿಗೆ ಹೋಗುವಾಗ ನೆಲ ರಸ್ತೆಯಲ್ಲಿ ಹೋಗುವಾಗ ಯಾವೆಲ್ಲ ಊರು ಸಿಗತ್ತೋ ಮೇಲೆ ವಿಮಾನದಲ್ಲಿ ಹೋಗೋ ಆ ಊರಿನ ಮೇಲೆ ಹೋಗಲ್ಲ ವಿಮಾನ ವಿಮಾನ ನೇರ ಹೋಗುತ್ತೆ ಬರೀ ನೇರ ಅಂತಲ್ಲ ಅದಕ್ಕೇನೋ ಒಂದು ಇರುತ್ತೆ ಆಚೆ ಈಚೆ ಹೋಗೋದಕ್ಕೆ ಅದು ಹೋಗುತ್ತೆ ಆಗ ಅದ್ರ ಕೆಳಗಡೆ ಈ ಆ ಈ ಊರು ಸಿಗಲ್ಲ ಅಂದರೆ ನೀನು ಈ ಊರು ಸಿಗುತ್ತೆ ಅಂತಲೂ ಹೇಳ್ತೀಯ ಈ ಊರು ಸಿಗೋಲ್ಲ ಅಂತಲೂ ಹೇಳ್ತೀಯ ಅಂದರೆ ಅದು ಹಾರುವವನಿಗೆ ಇದು ಹೋಗುವವನಿಗೆ ಹ್ಞೂ ಹೋಗುವವನಿಗೆ ಕೂಡ ರಸ್ತೆ ನೀವು ನಡ್ಕೊಂಡು ಹೋಗೋದೇ ಬೇರೆ ರೂಟು ಆಮೇಲೆ ಕಾರಲ್ಲಿ ಹೋದರೆ ಬೇರೆ ರೂಟ್ ಬೇರೆ ರೂಟ್ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ ಅಂದರೆ ನೀವು ಈ ಏಕೆಂದರೆ ಕಾರಿಗೆ ಒಂದು ರೂಟ್ ಬೇಕಾಗುತ್ತೆ ನಡ್ಕೊಂಡು ಹೋಗಿ ಕಾಲ್ದಾರಿ ಆದರೆ ಸಾಕು ಸಾಕಾಗುತ್ತೆ ಅಥವಾ ನೀವು ನಾವು ಸಿಟಿ ಒಳಗೆ ಅಂದರೆ ಅಂತ ಸಿಟಿಲಿ ಅಂದರೆ ಟೂ ವೀಲರಿಗೆ ಫೋರ್ ವೀಲರಿಗೆ ಬೇರೆ ಹೇಳ್ತೀವಿ ಯಾವುದೋ ಒಂದು ಇರುತ್ತೆ ಅದು ಸಣ್ಣ ರೋಡು ಟೂ ವೀಲರ್ ಆದರೂ ಹೋಗ್ಬೋದು ಕಾರ್ ಆಗಿರೋದ್ರಿಂದ ನೀನು ಮೇನ್ ರೋಡಲ್ಲೇ ಈ ಕಡೆ ಹೋಗೋ ಅಲ್ಲಿ ಒಳಗಡೆ ತುಂಬ ಇದಿರುತ್ತೆ ಅಂತ ಹೇಳ್ತೀವಿ ಅಂತ ಅಂದರೆ ಯಾರು ಹೋಗ್ತಾನೆ ಯಾವುದರಲ್ಲಿ ಹೋಗ್ತಾನೆ ಅನ್ನೋದ್ರ ಮೇಲಿರತ್ತೆ ಅಂತ ಯಾರೋ ವಯಸ್ಸಾದವರು ಯಾರೋ ಗರ್ಭಿಣಿನೋ ಇನ್ಯಾರನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನಾರೋಗ್ಯ ಅಂತ ಅಂದಾಗ ಹೊಂಡಗುಂಡಿ ಇರೋ ರೋಡ್ಗಳನ್ನು ಹೇಳಲ್ಲ ನಾವು ಇಲ್ಲ ಅಂತಂದರೆ ಯುವಕರು ಹೋಗ್ತಾ ಇದ್ದಾರೆ ಅಂದರೆ ಪರವಾಗಿಲ್ಲ ಒಂದು ಸ್ವಲ್ಪ ರಸ್ತೆ ಹಾಳಾಗಿದೆ ಹೋಗ್ಬೋದು ಅಂತ ಹೇಳ್ತೀವಿ ಅಂದರೆ ವಯಸ್ಸಾರದು ಇದ್ದಾರೆ ಯಾರಿಗೋ ಬೆನ್ನೋವಿದೆ ಸೊಂಟನೋ ಇದೆ ಅಂದರೆ ಹೊಂಡ ಗುಂಡಿ ಇದೆ ಹೋಗಬೇಡ ಅಂತ ಹೇಳ್ತೀವಿ ಅಂದರೆ ಹೋಗುವನು ಯಾರು ಹೋಗೋನ ಕಂಡೀಷನ್ ಏನು ಹೋಗುವ ವಾಹನ ಯಾವುದು ಅನ್ನೋದ್ರ ಮೇಲೆಲ್ಲ ಅದು ನಿಶ್ಚಯ ಆಗುತ್ತೆ ಅಷ್ಟರ ಮೇಲೂ ಅಲ್ಲ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಷ್ಟೇ ಗುರಿ ಅಲ್ಲೊಂದು ಸೆಮಿನಾರ್ ಇದೆ ಹೋಗಬೇಕು ಅಲ್ಲೇನೋ ಕಾರ್ಯಕ್ರಮ ಇದೆ ಹೋಗಬೇಕು ಅಂದರೆ ನೇರ ಹೋಗಿ ಬರಬೇಕು ಇನ್ಯಾರೋ ಒಬ್ಬ ಟೂರ್ ಹೋಗ್ತಾ ಇದ್ದಾನೆ ಅವನಿಗೆ ಡೆಲ್ಲಿಗೆ ಹೋಗೋದು ಮಾತ್ರ ಮುಖ್ಯ ಅಲ್ಲ ಡೆಲ್ಲಿಗೆ ಹೋಗುವಾಗ ಆ ಊರು ನೋಡಬೇಕು ಈ ಊರು ನೋಡಬೇಕು ಇನ್ನೇನೋ ನೋಡಬೇಕು ಮಧ್ಯದಲ್ಲಿ ಒಂದು ಯಾವುದೋ ತೀರ್ಥಕ್ಷೇತ್ರ ಬರಬೇಕು ಅಂದರೆ ಅವನು ಮತ್ತು ನೂರು ಕಿಲೋಮೀಟ್ರ್ ಒಳಗೆಲ್ಲ ಹೋಗ್ತಾನೆ ಅದ್ಯಾಕೆ ಸುತ್ಕೊಂಡು ಹೋದೆ ರೋಡ್ ಇಲ್ಲಲ್ವ ಇರೋದು ಅಂದರೆ ಇಲ್ಲ ಅವನ ಗುರಿ ಬೇರೆ ಇದೆ ಅಲ್ಲಿ ಅಂತ ಹಾಗಾಗಿ ಇದೆಲ್ಲ ಸೇರಿದಾಗ ರಸ್ತೆಗಳು ಭಿನ್ನವಾಗುತ್ತವೆ ಗಮ್ಯ ಒಂದೇ ಆದರು ಗುರಿ ಒಂದೇ ಆದರು ಅಂತ ಹಾಗೆ ಅವನು ಹೇಳ್ದ ಎರಡಿದೆ ಲೋಕದಲ್ಲಿ ಜ್ಞಾನ ಯೋಗ ಜ್ಞಾನ ಮಾರ್ಗ ಒಂದಿದೆ ಕರ್ಮ ಮಾರ್ಗ ಒಂದಿದೆ ಅಂತ ಇಷ್ಟು ಹೇಳಿದವನು ಈ ಎರಡು ದಾರಿ ಯಾರಿಗೆ ಅಂತ ಹೇಳ್ತಾನೆ ಈಗ ಆ ದಾರಿಯೂ ಇದೆ ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ನನಗ್ಯಾಕೆ ಈ ದಾರಿ ಯಾಕೆ ನೀವು ಭೇದ ಭಾವ ಮಾಡ್ತೀರಿ ನಾನು ಅಲ್ಲೇ ಹೋಗ್ತೀನಿ ಅಂದರೆ ಆಗಲ್ಲ ಅಂತ ಆ ದಾರೀಲಿ ನಿಂಗೆ ಹೋಗೋಕ್ಕಾಗಲ್ಲ ಅಂತ ಅದನ್ನು ಹೇಳ್ತಾನೆ ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣತೆ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿಕೊಂಡು ಎರಡು ಸಂಚಿಕೆಯ ಹಿಂದೆ ನೀವು ಕೇಳಿದ್ರಿ ಅದನ್ನ ಸ್ಥಿತಪ್ರಜ್ಞನ ಬಗ್ಗೆ ಹೇಳುವಾಗ ಸ್ಥಿತಪ್ರಜ್ಞವಾಗಿರ್ತಾರೆ ಏನೂ ಕೆಲಸ ಮಾಡಲ್ಲ ಸುಮ್ಮನೆ ಕೂತಿರ್ತಾರೆ ಅಂತ ಮಾತಾಡ್ಕೊಂಡ್ವಲ್ಲ ಅದೇ ವಿಷಯ ಇಲ್ಲಿ ಅವನು ಈಗ ಜ್ಞಾನ ಮಾರ್ಗ ಜ್ಞಾನಯೋಗ ಶ್ರೇಷ್ಠ ಜ್ಞಾನಯೋಗ ಅಂತ ಅಂದರೆ ಏನು ಬೇಕು ಅದಕ್ಕೆ ಅಂದರೆ ಕರ್ಮ ಮಾಡಬಾರ್ದು ಹೆಚ್ಚು ಕರ್ಮಗಳನ್ನು ಮಾಡಬಾರ್ದು ಆಸೆ ಇರಬಾರ್ದು ಏನೋ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಆಸೆಗಳಿರಬಾರ್ದು ಆಸೆಗಳಿದ್ದಾಗ ಕರ್ಮ ಹುಟ್ಕೊಳ್ಳುತ್ತೆ ಅಲ್ವಾ ಒಂದು ಆಸೆ ಹುಟ್ಟಿದಾಗ ಒಂದು ಕ್ರಿಯೆ ಹುಟ್ಕೊಳ್ಳುತ್ತೆ ಅದು ಯಾವುದೂ ಇರಬಾರ್ದು ಅಂದರೆ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಅಂತ ನಮ್ಮಲ್ಲಿ ಸನ್ಯಾಸ ಅಂತ ಒಂದು ಕ್ರಮ ಇದೆಯಲ್ಲ ಸನ್ಯಾಸ ಅನ್ನೋದು ಹಾಗೆ ಅಂತ ಸನ್ಯಾಸ ಸನ್ಯಾಸಿಯಾದವನು ತನ್ನ ಆಸೆಗಳನ್ನು ಕಡಿಮೆ ಮಾಡ್ಕೊಳ್ತಾನೆ ಹಾಗಾಗಿ ಕ್ರಿಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಸನ್ಯಾಸ ಅಂದರೆ ಎರಡಿದೆ ಇದರಲ್ಲಿ ಚರಸನ್ಯಾಸ ಅಂತ ಒಂದು ಈ ಮಠಾಧಿಪತಿಗಳಾಗೋದು ಅನ್ನೋದು ಒಂದು ಅದು ಎರಡು ಬೇರೆ ಅದು ವಾಸ್ತವವಾಗಿ ಈ ಸನ್ಯಾಸ ಅನ್ನೋದು ಒರಿಜಿನಲಿ ಏನು ಅಂತ ಅಂದರೆ ಏನು ಇದು ಇದು ಇದಲ್ಲ ಅಂತ ಅನ್ನಿಸ್ತು ಅವನಿಗೆ ಇದು ಯಾವುದೂ ಬೇಕಾಗಿಲ್ಲ ನಾನು ನಾನು ನನಗೆ ಮುಕ್ತಿ ಒಂದೇ ಬೇಕು ಅಂತ ಅನ್ನಿಸ್ತು ಆ ಯೋಗ್ಯತೆಯೂ ಇತ್ತು ಅವನಿಗೆ ಅವನು ಬಿಟ್ಟು ಹೋಗಿ ಕುತ್ಕೊಂಡ ತಪಸ್ಸು ಮಾಡ್ತಾನೆ ಎಲ್ಲೋ ಹಿಮಾಲಯದಲ್ಲಿ ಕೂತ್ಕೊತಾನೆ ಒಂಟಿಯಾಗಿ ಕೂತ್ಕೋತಾನೆ ಹಿಮಾಲಯವೇ ಅಂತಲ್ಲ ಒಂಟಿಯಾಗಿರ್ತಾನೆ ಏನು ಬೇಕಾಗಿಲ್ಲ ಅವನಿಗೆ ಅನ್ನೋದು ಒಂದು ಆದರೆ ಇನ್ನು ಸನ್ಯಾಸಿಗಳಾಗಿ ಮಠಗಳನ್ನು ನಡೆಸೋದು ಅಂತ ಒಂದನ್ನು ತಂದಿದ್ದಾರೆ ನಮ್ಮಲ್ಲಿ ಸಾವಿರಾರು ವರ್ಷದಿಂದ ತಂದಿದ್ದಾರೆ ಅಲ್ಲಿ ನಾವು ಈ ಸನ್ಯಾಸದ ಲಕ್ಷಣ ನೋಡಬೇಕಾಗಿಲ್ಲ ಅದು ಅವ್ರ ಮನಸ್ಸಲ್ಲಿರತ್ತೆ ಅದು ಮನಸ್ಸಲ್ಲಿ ಇರಬೇಕು ಆ ಸನ್ಯಾಸ ಹೊರಗಡೆ ಅವರಿಗೊಂದು ಸ್ಥಾನ ಇದೆ ಅಲ್ಲಿ ಏನಂದರೆ ಒಂದು ಸಮಾಜ ಅದಕ್ಕೊಂದು ಮಾರ್ಗದರ್ಶನ ಮಾಡಿ ಅಂತ ಕೊಟ್ಟಾಗ ಅವರೊಂದು ಮಠ ಕಟ್ಕೋಬೇಕು ಅಂತ ಸನ್ಯಾಸಿ ಆದಮೇಲೆ ಮಠ ಯಾಕೆ ನಿನಗೆ ಮನೆ ಚಿಕ್ಕದಿತ್ತು ದೊಡ್ಡ ಮಠ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿಯಲ್ಲ ಅಂತ ಅಂದರೆ ಸೊ ಹೀಗೆ ಮಾತಾಡ್ತಾ ಇರ್ತಾರೆ ಅವ್ರು ಯಾಕೆ ಕಾರಲ್ಲಿ ಓಡಾಡಬೇಕು ಸ್ವಾಮಿಗಳಲ್ಲ ಅಂದರೆ ಯಾರೋ ಹಾಗೆ ಓಡಾಡೋರು ಇರ್ಬೋದು ಇರೋಲ್ಲ ಅಂತಲ್ಲ ಕಾರಲ್ಲಿ ಯಾಕೆ ಓಡಾಡಬೇಕು ಅಂದರೆ ಅವ್ರಿಗೆ ಓದ್ ಅಷ್ಟು ಕೆಲಸ ಜಾಸ್ತಿ ಇದೆ ಅಷ್ಟು ದೂರ ಹೋಗಬೇಕು ಅಷ್ಟು ಕಡೆ ಹೋಗಬೇಕು ನಮ್ಮಷ್ಟೇ ಅಲ್ಲ ಅವರಿಗೆ ವ್ಯಾಪ್ತಿ ಅದಕ್ಕೆ ಅಂತ ಅಂತ ಹಾಗಾಗಿ ಅದು ಬೇರೆ ಈ ಸನ್ಯಾಸ ಅಂತ ಇಲ್ಲಿ ಹೇಳ್ತಾ ಇರೋದು ಯಾವುದು ಅಂದರೆ ಅವನಿಗೆ ಈ ಥರದ್ದೇನೂ ಇಲ್ಲ ಯಾವುದೂ ಬೇಡ ಅಂತ ಒಬ್ಬ ಇದ್ದರೆ ಅವನು ಆಗಿರಬೇಕು ಅದರದರ ಅರ್ಥ ಯಾರಾದರೂ ಒಬ್ಬ ತಾನು ಯಾವ ಕರ್ಮಗಳನ್ನು ಮಾಡೋದಿಲ್ಲ ಯಾವ ಕರ್ತವ್ಯವನ್ನು ಮಾಡೋದಿಲ್ಲ ಅಂತ ಕುತ್ಕೊಂಡ ಮಾತ್ರಕ್ಕೆ ಅವನಿಗೆ ಗುರಿ ಸೇರೋದಕ್ಕಾಗೋದಿಲ್ಲ ನಾ ಕರ್ಮಣ್ ಅನಾರಂಭ ಕರ್ತವ್ಯಗಳನ್ನು ಮಾಡೋದಿಲ್ಲ ತಂದೆ ತಾಯಿ ನೋಡ್ಕೊಳ್ಳಲ್ಲ ಹೆಂಡತಿ ಮಕ್ಕಳು ನೋಡ್ಕೊಳ್ಳಲ್ಲ ವೃತ್ತಿ ಸರಿಯಾಗಿ ಮಾಡಲ್ಲ ಯಾವುದೊಂದು ವೃತ್ತಿ ಇರುತ್ತೆ ಅದನ್ನು ಸರಿಯಾಗಿ ಮಾಡಲ್ಲ ಯಾಕೆ ಅಂದರೆ ಕರ್ಮ ಇದೆಲ್ಲ ಅಲ್ಲ ಅಂತ ಯಾಕೆಂದರೆ ಹೀಗೆ ಕುತ್ಕೊಂಡು ಮಾತ್ರದಿಂದ ಹೀಗೆ ಕೆಲಸ ಮಾಡೋದೆಲ್ಲ ಬಿಟ್ಟು ಮಾತ್ರದಿಂದಾಗಿ ಏನೂ ಸಿಗಲ್ಲ ನೈಷ್ಕರ್ಮ್ಯಂ ನ ಪುರುಷೋಷ್ಣತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಈ ಕರ್ಮಗಳನ್ನು ಬಿಟ್ಟ ಮಾತ್ರದಿಂದ ಸನ್ಯಾಸದಿಂದ ಕರ್ಮ ಸನ್ಯಾಸದಿಂದ ಸಿದ್ಧಿ ಸಿಗೋದಿಲ್ಲ ಉದ್ದೇಶ ಈಡೇರೋ ಈಡೇರೋದಿಲ್ಲ ಯಾಕೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮ ಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಿ ಇದನ್ನು ಮೀರಿ ಹೇಳಬೇಕು ಅಂದರೆ ಯಾವೊಬ್ಬ ವ್ಯಕ್ತಿಯು ಕರ್ಮ ಮಾಡದೆಯೇ ಇರೋದಕ್ಕಾಗೋದಿಲ್ಲ ಈ ಕರ್ಮ ಅಂದರೆ ಆರಂಭದಲ್ಲಿ ನಾನು ಹೇಳಿದ್ದೊಂದು ಮಾತು ನೆನಪು ಮಾಡ್ಕೋಬೇಕು ಕರ್ಮ ಅಂದರೆ ಕ್ರಿಯೆ ಅಂತ ಮಾತ್ರ ಅಲ್ಲ ಯೋಚನೆಯೂ ಕರ್ಮ ಆಸೆ ಆಸೆ ಪಡೋದೂ ಕರ್ಮವೇ ಒಂದೊಂದು ಉಸಿರಾಟ ಆಡ್ತಿದ್ದೀವಿ ಅಂದರೆ ಅದು ಕರ್ಮವೇ ಮಾತು ಕರ್ಮವೇ ಇವೆಲ್ಲವನ್ನೂ ಸೇರಿ ಕರ್ಮ ಅನ್ನೋ ಶಬ್ದ ಬಳಸ್ತಾ ಇರೋದು ಯಾವುದಾದ್ರೂ ಒಬ್ಬ ಮನುಷ್ಯ ಯಾವ ಕರ್ಮವನ್ನು ಮಾಡದೆ ಇರೋದಕ್ಕೆ ಸಾಧ್ಯವಾ ಅಂತ ನಹಿ ಕಚ್ಚಿತ್ ಕ್ಷಣಮಪಿ ಜಾತುತಿಷ್ಠತೆ ಅಂತ ಒಂದೇ ಒಂದು ಕ್ಷಣವು ಕರ್ಮವನ್ನು ಮಾಡದೆ ಮನುಷ್ಯ ಇರೋದಕ್ಕಾಗೋದಿಲ್ಲ ಅವನೇನೋ ಕೂತ್ಕೊಂಡಿದ್ದಾನೆ ಅಲ್ವಾ ನಿಂತ್ಕೊಂಡಿದ್ದಾನೆ ಮಲಕ್ಕೊಂಡಿದ್ದಾನೆ ಎಲ್ಲವೂ ಕರ್ಮವೇ ಉಸರಾಡ್ತಾ ಇದ್ದಾನೆ ಹಾಗಾಗಿ ಮನುಷ್ಯನಿಗೆ ಅಸ್ತಿತ್ವ ಇದೆಯಾ ಅವನು ಕರ್ಮ ಮಾಡ್ತಾ ಇದ್ದಾನೆ ಅವನಿಗೆ ಬೇಕು ಅಂತಿಲ್ಲದೇ ಇದ್ದರೂ ಪ್ರಕೃತಿ ಅವನಿಂದ ಮಾಡಿಸತ್ತೆ ಕರ್ಮಗಳನ್ನು ಪ್ರಕೃತಿ ಜೈಹಿ ಗುಣೈಹಿ ಪ್ರಕೃತಿಯ ಗುಣಗಳು ಸತ್ವ ರಜಸ್ಸು ತಮಸ್ಸು ಅಂತ ತ್ರಿಗುಣಗಳು ಅಂತ ಕರೀತಾರೆ ಮುಂದೆ ಬರ್ತಾ ಹೋಗುತ್ತೆ ಅದರ ವಿಷಯ ಈಗಿಷ್ಟೇ ಸಾಕೋದು ಮೂರು ಗುಣಗಳು ಅಂತ ಆ ಗುಣಗಳಿವೆಯಲ್ಲ ಅವು ಕರ್ಮ ಮಾಡಿಸ್ತವೆ ಅವನಿಂದ ಏನೋ ಒಂದನ್ನು ಮಾಡಿಸ್ದೆ ಮಾಡಿಸ್ತೇವೆ ಹಾಗಾಗಿ ನಾನು ಏನೂ ಮಾಡೋದಿಲ್ಲ ಅಂತ ಅಂದರೆ ಕರ್ಮ ಮಾಡದೇ ಇರೋದಕ್ಕೆ ಆಗೋದಿಲ್ಲ ಅವನಿಗೆ ಮಾಡಲೇಬೇಕಾಗತ್ತೆ ಕರ್ತವ್ಯ ಅಷ್ಟೇ ಅವನು ಈ ನಾವದೇ ಇನ್ನು ಮಾತಾಡ್ಕೊಂಡ್ವಲ್ಲ ಸೋಮಾರಿತನಕ್ಕೆ ರಿಸ್ಕ್ ತಗೊಳ್ಳೋದಕ್ಕೆ ಸಿದ್ಧವಿಲ್ಲದೆ ಎಲ್ಲ ಓಡ್ಬೋದು ಹೊರ್ತು ತಿನ್ನಲ್ವ ನೀನು ಹಂಗಿದ್ರೆ ಊಟ ಮಾಡಲ್ವ ಹಂಗಿದ್ರೆ ಉಸಿರಾಡಲ್ವ ಬಟ್ಟೆ ತೊಡಲ್ವಾ ಅಂದರೆ ಅದೆಲ್ಲ ಬೇಕಾಗಿರುತ್ತೆ ಕೂರಲ್ವ ನಿಲ್ಲಲ್ವ ಓಡಾಡಲ್ವಾ ಅಂದ್ರೆ ಇದು ಕರ್ಮಗಳೇ ಅಂತ ನೀನು ಬಿಟ್ಟರೆ ಇನ್ನೆಲ್ಲ ಬಿಡು ಆಗತ್ತಾ ಆಗಲ್ಲ ಒಂದು ಕಡೆ ಕೂತರು ಎಲ್ಲ ಬಿಟ್ಟು ಕೂತ್ಕೊಂಡೆ ಅಂದರೂ ಕೂತ್ಕೊಂಡಿದ್ದು ಕರ್ಮ ಆಗಿಬಿಡತ್ತೆ ಅಂತ ಹಾಗಾಗಿ ಇದಲ್ಲದೆ ಹಲವು ಕರ್ಮಗಳನ್ನು ಪ್ರಕೃತಿ ಮಾಡಿಸ್ತಾ ಇರತ್ತೆ ಅವನತ್ರ ಅಂತ ಹಾಗಿರುವಾಗ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರಣ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಚತೆ ಇದು ಬಹಳ ಉತ್ತಮವಾದ ಮಾತು ಇದು ಏನಂದರೆ ಆ ಹತ್ತು ಇಂದ್ರಿಯಗಳು ಐದಕ್ಕೆ ಜ್ಞಾನೇಂದ್ರಿಯ ಅಂತ ಕರಿತೀವಿ ಐದಕ್ಕೆ ಕರ್ಮೇಂದ್ರಿಯ ಅಂತ ಕರಿತೀವಿ ಜ್ಞಾನೇಂದ್ರಿಯ ಅಂದರೆ ಯಾವುದು ಕಣ್ಣು ಕಿವಿ ಮೂಗು ಚರ್ಮ ಮತ್ತು ನಾಲಿಗೆ ಅಂದರೆ ನಾಲಿಗೆಯಲ್ಲಿ ರುಚಿ ಗೊತ್ತಾಗತ್ತೆ ನಮಗೆ ಜ್ಞಾನ ಅರಿವು ಬರುತ್ತೆ ಫೀಲ್ ಆಗುತ್ತಲ್ಲ ಅದು ಯಾವುದು ಫೀಲ್ ಮಾಡುತ್ತೋ ನಮಗೆ ಐದು ತರಹದ ಫೀಲಿಂಗ್ಸ್ ಇರೋದು ನಮಗೆ ರುಚಿ ಗೊತ್ತಾಗುತ್ತೆ ಅದರ ರಸ ಗೊತ್ತಾಗುತ್ತೆ ಚರ್ಮಕ್ಕೆ ಸ್ಪರ್ಶ ಗೊತ್ತಾಗುತ್ತೆ ಕಣ್ಣಿಗೆ ದೃಶ್ಯ ಗೊತ್ತಾಗತ್ತೆ ಬಣ್ಣ ಗೊತ್ತಾಗುತ್ತೆ ಕಿವಿಗೆ ಶಬ್ದ ಗೊತ್ತಾಗುತ್ತೆ ಈ ಐದು ಮೂಗಿಗೆ ವಾಸನೆ ಗೊತ್ತಾಗುತ್ತೆ ಅಂತ ಇದು ಐದು ಜ್ಞಾನೇಂದ್ರಿಯ ಅಂತ ಕರೆದಿರೋದು ಇನ್ನು ಇದು ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ ಅಂದರೆ ಮಾತು ಕರ್ಮೇಂದ್ರಿಯ ಮಾತು ಅನ್ನೋದು ಇನ್ನೊಂದು ಕೈ ಕೈಯಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತೀವಿ ಕರ್ಮಗಳನ್ನು ಮಾಡ್ತೀವಿ ಕಾಲು ಆಮೇಲೆ ಎರಡು ವಿಸರ್ಜನಾಂಗಗಳು ಇವು ಐದು ಸೇರಿ ಕರ್ಮಾಂಗ ಕರ್ಮೇಂದ್ರಿಯಗಳು ಅಂತ ಕರಿತೀವಿ ಈ ಕರ್ಮೇಂದ್ರಿಯಗಳನ್ನು ಸಂಯಮ ಮಾಡಿದ್ದಾನೆ ಅವನು ಒಬ್ಬ ಆದರೆ ಮನಸ್ಸು ಮನಸ್ಸು ಸಂಯಮ ಮಾಡಿಲ್ಲ ಮನಸ್ಸ ಸ್ಮರಣ್ ಮನಸ್ಸಿನಲ್ಲಿ ಆಸೆಗಳೆಲ್ಲ ಇವೆ ಕರ್ಮೇಂದ್ರಿಯಗಳನ್ನು ಮಾತ್ರ ಕಂಟ್ರೋಲ್ ಮಾಡಿರೋದು ಇದು ಮಿಥ್ಯಾಚಾರ ಅಂತ ಕರಿತಾನೆ ಕೃಷ್ಣ ಅಂದರೆ ಅರ್ಥ ಏನು ಹೋಗಬೇಕು ಅಂತ ಮನಸ್ಸು ಹೇಳ್ತಾ ಇದೆ ಕಾಲು ಹೋಗದೇ ಇರೋವಾಗ ಮಾಡ್ಕೊಂಡಿದ್ದಾನೆ ಇವನು ಹೋಗಲ್ಲ ಹೋಗಬೇಕು ಅಂತಿದೆ ಗಟ್ಟಿ ಕೂತ್ಕೊಂಡಿದ್ದಾನೆ ಈಗ ಕಂಟ್ರೋಲ್ ಮಾಡಿರೋದು ನೀನು ಜ್ಞಾನೇಂದ್ರಿಯವನ್ನಲ್ಲ ಮನಸ್ಸನ್ನಲ್ಲ ಯಾವುದನ್ನು ಕಾಲನ್ನು ಕರ್ಮೇಂದ್ರಿಯ ಏನೋ ಮಾಡಬೇಕು ಅಂತ ಅನಿಸಿದೆ ಕೈ ಕೂತ್ಕೊಂಡಿದ್ದಾನೆ ಮಾಡಲ್ಲ ನಾನು ಅಂತ ಮನಸಲಾಸೆ ಇಲ್ವಾ ಇದೆ ಕೈ ಮಾಡ್ತಾ ಇಲ್ಲ ಅಷ್ಟೆ ಹೀಗೆ ಮಾಡಿದರೆ ಅದಕ್ಕೆ ಮಿಥ್ಯಾಚಾರ ಅಂತ ಹೆಸರು ಅಂತ ಅದಲ್ಲ ಅಂತ ಹಾಗೆ ನಾನು ಕರ್ಮ ಮಾಡೋದಿಲ್ಲ ಅಂತ ಕೂತ್ಕೊಳ್ಳೋದಿದೆಯಲ್ಲ ಅದು ವಿಷಯ ಅಲ್ಲ ಅಂತ ಇನ್ನು ಇನ್ನೊಬ್ಬ ಇದ್ದಾನೆ ಅವನು ಈ ಇಂದ್ರಿಯಗಳ ಮೇಲೆಲ್ಲ ಸಂಯಮ ಇಟ್ಕೊಂಡಿದ್ದಾನೆ ಮನಸ್ಸಿನ ಮೂಲಕ ಇಂದ್ರಿಯಗಳ ಮೇಲೆ ಸಂಯಮ ಇದೆ ಅವನ ಮನಸ್ಸೇ ನಿಯಂತ್ರಿತವಾಗಿದೆ ಅವನು ಕಣ್ಣನ್ನೇ ನಿಯಂತ್ರಿಸ್ತಾನೆ ಕಿವಿಯನ್ನು ನಿಯಂತ್ರಿಸ್ತಾನೆ ಕೈಕಾಲುಗಳನ್ನಲ್ಲ ಅಲ್ಲಿಯೇ ನಿಯಂತ್ರಿಸ್ತಾನೆ ಯೋಚನೆಯ ಹಂತದಲ್ಲೇ ನಿಯಂತ್ರಿಸ್ಕೋತಾನೆ ಒಬ್ಬ ನಿಯಂತ್ರಿಸಿಕೊಂಡು ಕರ್ಮವನ್ನು ಮಾಡ್ತಾನೆ ಅವನು ಕರ್ಮ ಮಾಡದೆ ಕುತ್ಕೊಳ್ಳೋದಿಲ್ಲ ಅವನು ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಆದರೆ ಇಂದ್ರಿಯಗಳ ಮೇಲೆ ಅವನಿಗೆ ನಿಯಂತ್ರಣ ಇದೆ ಹೇಗೆ ಮಾಡ್ತಾನೆ ಅಸಕ್ತಃ ಅಂಟಿಕೊಳ್ಳದೆ ಮಾಡ್ತಾನೆ ಇದು ಕರ್ಮಯೋಗ ಅಂತ ಕರೆಸಿಕೊಳ್ಳುತ್ತೆ ಅಂತ ಇದಕ್ಕೆ ಕರ್ಮಯೋಗ ಅಂತ ಹೆಸರು ಅಂದರೆ ಜ್ಞಾನಯೋಗ ಒಂದು ಅದು ಬೇರೆ ಕರ್ಮದಲ್ಲಿ ಮತ್ತೆ ಎರಡು ಥರ ಕರ್ಮ ಒಂದು ಕರ್ಮಯೋಗ ಒಂದು ಕರ್ಮ ಯಾವುದು ಅಂದರೆ ಎರಡರಲ್ಲೂ ಕರ್ಮ ಇದೆ ಕರ್ಮ ಯಾವುದು ಅಂದರೆ ಈ ಅಂಟಿಕೊಳ್ಳದೆ ಇರುವಿಕೆ ಅಂತಿಲ್ಲ ಎಲ್ಲದರಲ್ಲೂ ಅಂಟೋದು ಅತಿಯಾಸೆ ಮಮತ್ವ ನಂದು ನಂದು ಅನ್ನೋದು ನಾನು ಮಾಡಿದೆ ನಾನು ಮಾಡಿದೆ ಅನ್ನೋದು ಈ ಎಲ್ಲ ಭಾವಗಳಿವೆ ಆದರೆ ಇನ್ನೊಂದೇನಿದೆ ಅಂದರೆ ಅವನು ಹೇಗೆ ಕರ್ಮ ಮಾಡ್ತಾನೋ ಇವನೂ ಹಾಗೆ ಕರ್ಮ ಮಾಡ್ತಾನೆ ಆದರೆ ಇವನಿಗೆ ಅಂಟಿಲ್ಲ ಮ ಮಮಕಾರ ಇಲ್ಲ ಅದ್ರ ಮೇಲೆ ನಾನೇ ಮಾಡಿದೆ ಅಂತ ಇಲ್ಲ ಹಾಗೆ ಆಸಕ್ತನಾಗಿ ಅಂಟದೆ ಮಾಡಿದರೆ ಅದು ಕರ್ಮಯೋಗ ಅಂತ ಕರೆಸಿಕೊಳ್ಳುತ್ತೆ ಅಂತ ನಾವು ಕರ್ಮಯೋಗಿ ಅಂತೆಲ್ಲ ಹೇಳ್ತೀವಲ್ಲ ಕೆಲವನ್ನ ಕೆಲವರನ್ನು ಅದು ಅಂತ ಹಾಗೆ ಯಾರು ಕರ್ಮಯೋಗ ಮಾಡ್ತಾನೋ ಅದು ಶ್ರೇಷ್ಠ ಆಸಕ್ತ ಸಹ ವಿಶಿಷ್ಯತೆ ಹಾಗಾಗಿ ಈಗ ಅರ್ಜುನ ಪ್ರಶ್ನೆ ಏನು ಜ್ಞಾನೋ ಕರ್ಮವೋ ಎರಡೂ ಸೇರಿಸಿ ಹೇಳ್ತಾ ಇದೆಯಾ ಯಾವುದೋ ಒಂದು ಹೇಳು ಅಂತಂದಾಗ ಕೃಷ್ಣ ಇದನ್ನು ಬಿಡಿಸ್ತಾ ಇದ್ದಾನೆ ಅಂತ ಅದು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಈಗ ಸಾಂಖ್ಯಯೋಗಕ್ಕಿಂತ ಈ ಕರ್ಮಯೋಗಕ್ಕೆ ಬಂದಾಗ ಇನ್ನೂ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಇದು ಅಂತ ಅಂದರೆ ಆ ಪ್ರಶ್ನೆ ಬಂದಾಗ ಹೇಳುವವನಿಗೂ ಎಲ್ಲಿ ಬಿಡಿಸ್ಬೇಕು ಅಂತ ಗೊತ್ತಾಗತ್ತೆ ಅಂತ ಎಲ್ಲಿ ಇದು ಜಡಕಾಯಿತು ಎಲ್ಲಿ ಅವನಿಗೆ ಅರ್ಥ ಆಗ್ತಾಯಿಲ್ಲ ಎಲ್ಲಿ ಸೇ ಸೇರ್ಕೊಂಬಿಡ್ತು ಅಂತ ಅದನ್ನು ಬಿಡಿಸ್ತಾನೆ ಅಂತ ಹಾಗಾಗಿ ಅರ್ಜುನ ಎಂಥವನು ಅಂತ ಅಂದರೆ ಅವನು ಗೊತ್ತಿದ್ದ ಕೇಳ್ದೋ ಗೊತ್ತಿಲ್ಲದೆ ಕೇಳ್ದೋ ಆದರೆ ನಮಗೆ ಬೇಕಾಗುವ ಈ ಬಿಡಿಸುವ ಕೆಲಸವನ್ನು ಅವನು ಮಾಡಿಕೊಟ್ಟ ಅಂದರೆ ಈ ಪ್ರಶ್ನೆ ಬಂದಿದ್ದಕ್ಕೆ ಈ ಉತ್ತರವಂತಲ್ಲ ಹೌದು ಹೌದು ಹಾಗಾಗಿ ಏನು ಮಾಡಬೇಕು ಅಂತ ಅಂದರೆ ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋಹ್ಯ ಕರ್ಮಣ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣ ಆದ್ದರಿಂದ ನಿಯತವಾಗಿ ಕರ್ಮ ಮಾಡ್ತಾ ಹೋಗು ಸದಾ ಕರ್ಮ ಮಾಡ್ತಾ ಕುರುವನ್ನೇವೇಹ ಕರ್ಮಾಣಿ ಶತಂ ಸಮಾಹ ಅಂತ ಉಪನಿಷತ್ತು ಹೇಳುತ್ತೆ ಈ ಉಪನಿಷತ್ತು ಕರ್ಮವನ್ನು ಮಾಡ್ತಲೇ ಸ ನೂರು ವರ್ಷ ಬದುಕಬೇಕು ಅಂತ ಕುರುವನ್ನೇವ ಇಹ ಕರ್ಮಾಣಿ ಕೆಲಸ ಮಾಡ್ತಲೇ ನೂರು ವರ್ಷ ಬದುಕು ಅಂತ ರಿಟೈರ್ಮೆಂಟ್ ಅಂತ ಒಂದು ಇಲ್ಲ ಅಂತ ನೂರು ವರ್ಷ ಬದುಕು ಕೆಲಸ ಮಾಡ್ತಾನೆ ಇರುವಂಥ ಸೋಮಾರಿಯಾಗಿ ಕುತ್ಕೊಳ್ಳೋದು ಸುಮ್ಮನೆ ಕೂತ್ಕೊಳ್ಳೋದು ದೈಹಿಕವಾಗಿ ನಾನು ದುರ್ಬಲ ಅದೆ ಅಂತ ಕೂತ್ಕೊಳ್ಳೋದು ಅಂತ ಇಲ್ಲ ಅಂತ ಬದುಕಿದೀಯಾ ಕೆಲಸ ಮಾಡ್ತಲೇ ಇರಬೇಕು ಅಂತ ಉಪನಿಷತ್ತು ಹೇಳುತ್ತೆ ಅಂತ ಅಂದರೆ ಮೋಕ್ಷದ ಬಗ್ಗೆ ಮಾತನಾಡುವ ಉಪನಿಷತ್ತು ಕರ್ತವ್ಯ ವಿಮುಖರಾಗೋದನ್ನು ಬೋಧಿಸೋದಿಲ್ಲ ಗೀತೆ ಮಾಡಿದ್ದು ಅದನ್ನೇ ಕರ್ತವ್ಯ ವಿಮುಖನಾಗಿ ಹೊರಟವನ್ನು ಕರ್ಮದಲ್ಲಿ ತೊಡಗಿಸ್ತಂತ ಅದನ್ನು ಹೇಳದ ನಿಯತಂಕುರು ಕರ್ಮತ್ವಂ ಸದಾ ಕರ್ಮ ಮಾಡ್ತಲೇ ಇರು ಯಾಕೆಂದರೆ ಕರ್ಮ ಜಾಯ ಅಕರ್ಮಣ ಕರ್ತವ್ಯ ಮಾಡದೆ ಇರೋದಕ್ಕಿಂತ ಕರ್ತವ್ಯವನ್ನು ಮಾಡುವುದು ಶ್ರೇಷ್ಠ ಅಷ್ಟೇ ಅಲ್ಲದೆ ನೀನು ಕರ್ಮ ಮಾಡದೆಯೇ ಕುಳಿತರೆ ನಿನ್ನ ದೇಹ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ನಿನ್ನ ದೇಹ ಉಳಿಬೇಕು ಅಂದರೆ ನೀನು ಕರ್ಮ ಮಾಡಬೇಕು ತಿನ್ನಬೇಕು ಊಟ ಮಾಡಬೇಕು ಊಟ ಮಾಡಬೇಕು ಅಂದರೆ ಅನ್ನ ಬೇಕು ಆಹಾರ ಬೇಕು ಆಹಾರ ಬೇಕು ಅಂದರೆ ಹಣ ಬೇಕು ಹಣ ಬೇಕು ಅಂದರೆ ದುಡಿಮೆ ಮಾಡಬೇಕು ದುಡಿಮೆ ಅಂದರೆ ಮತ್ತು ಕೆಲಸ ಬಂತಲ್ಲಿ ಕರ್ಮ ಕರ್ಮ ಬಂತಲ್ಲಿ ಅಂದರೆ ನೀನು ಬದುಕು ಮಾಡಬೇಕು ನಿನ್ನ ದೇಹ ಉಳ್ಕೋಬೇಕು ಅಂತಂದ್ರೇ ಇಷ್ಟು ಕರ್ಮ ಬೇಕೇ ಬೇಕಾಗತ್ತೆ ಹಾಗಿರುವಾಗ ನೀನು ಕರ್ಮ ಮಾಡ್ತಲೇ ಹೋಗಬೇಕು ಅಂತ ಸೊ ಕರ್ಮಯೋಗದ ಮೊದಲ ಅಧ್ಯಾಯವನ್ನು ನೋಡಿದ್ವಿ ಈಗ ನಮಗೆ ರಿಲೇಟ್ ಆಗ್ತಾ ಹೋಗ್ತಾ ಇದೆ ಸ್ವಲ್ಪ ನಾವೆಲ್ಲ ಮಾಡುವಂಥ ನಾವೆಲ್ಲ ನಮಗೆಲ್ಲ ಅಂದರೆ ಈಸಿಯಾಗಿ ಅರ್ಥ ಥರ ಇದೆ ಮತ್ತು ನಮಗೆ ಗೊತ್ತಿಲ್ಲದಿರೋವಂಥ ಎಷ್ಟೊಂದು ವಿಚಾರಗಳಿದೆ ಅಂತ ಅನಿಸುತ್ತೆ ಅಂದರೆ ನಮಗೆ ಅಂದರೆ ರೆವಲ್ಯೂಷನ್ ಅಂತಾರೆ ಅಂದರೆ ಜ್ಞಾನೋದಯ ಅಂದರೆ ನಮಗೆ ಓ ಇದು ಹಿಂಗಿದೆಯಾ ಅನ್ನೋ ಥರದ್ದು ಸುಮಾರು ವಿಚಾರಗಳಿದೆ ಮತ್ತು ನಮ್ಮ ತಪ್ಪು ತಿಳುವಳಿಕೆಗಳನ್ನ ಇದೆ ನಮಗೆ ಆ್ಯಕ್ಚುಲಿ ತಿಳುವಳಿಕೆ ಇರಲಿಲ್ಲ ಹೀಗಾಗಿ ತಪ್ಪು ತಿಳ್ಕೊಂಡಿರ್ತೀವಿ ಇದು ಹಿಂಗಿರ್ಬೋದು ಅಂಥೇಳಿ ಸೊ ಅದು ಹಿಂಗೆ ಸರಿತಾಯಿದೆ ಅಂತ ನನಗೆ ಅನ್ಸುತ್ತೆ ಭಾಳಷ್ಟು ವಿಚಾರಗಳ ಬಗ್ಗೆ ನೀವು ಉಪನಿಷತ್ತಲ್ಲಿ ಹೇಳಿದ್ದು ಕೂಡ ನನಗೆ ಅಂದರೆ ನೂರು ವರ್ಷಗಳ ಕಾಲ ಬದುಕು ಮತ್ತು ನೂರು ವರ್ಷ ಕರ್ಮ ಮಾಡ್ತವನ್ ಮಾಡ್ತಾನೆ ಬದುಕು ಅನ್ನೋಂಥ ಹೇಳೋದಿಲ್ಲ ಅದು ಬಹಳ ಭಾಳ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಹ್ಞೂ ಆಮೇಲೆ ಕರ್ಮದಿಂದ ದೇಹ ಉಳಿಯುತ್ತೆ ಅನ್ನೋದು ಅಂದರೆ ದುಡಿದ್ರು ನೀನು ಹಣ ತಂದು ನೀನು ಅಡುಗೆ ಊಟ ಮಾಡ್ಕೊಂಡು ತಿನ್ನೋದೊಂದು ಒಂದಾದರೆ ದುಡಿದೇ ಇದ್ದರೆ ನಿನ್ನ ದೇಹ ಕೂಡ ಶಿಥಿಲ ಆಗಿ ಹೋಗುತ್ತೆ ಸೊ ಹೀಗಾಗಿ ಎರಡೂ ದೃಷ್ಟಿಯಿಂದ ದುಡಿಯೋದಿದೆಯಲ್ಲ ಅಂದರೆ ಕರ್ಮ ಮಾಡೋದಿದೆಯಲ್ಲ ಅದು ತುಂಬ ಎಸೆನ್ಷಿಯಲ್ ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಅಂಟದೆ ಮಾಡುವಂಥದ್ದು ಕರ್ಮಯೋಗ ಆ ವಿಚಾರ ಭಾಳ ಬ್ಯೂಟಿಫುಲ್ ಆಗಿತ್ತು ಮುಂದಿನ ಭಾಗದಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತೀನಿ ಇದನ್ನೆಲ್ಲ ಹೇಳ್ಕೊಟ್ಟಂಥ ಜಗದೀಶ್ ಶರ್ಮಾ ಸಂಪಸರ್ಗೆ ಸರ್ಗೆ ನೀವೆಲ್ಲರೂ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಕರ್ಮಯೋಗದ ಮೊದಲ ಅಧ್ಯಾಯ ಮುಂದಿನ ಅಧ್ಯಾಯದಲ್ಲಿ ಮತ್ತೊಂದು ವಿಚಾರವನ್ನು ಕೃಷ್ಣಾರ್ಜುನರ ಸಂವಾದದ ಮೂಲಕ ನಮಗೇನೆಲ್ಲ ತಿಳಿಯುತ್ತೆ ಅದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಏನೇ ಪ್ರಶ್ನೆಗಳಿದ್ರು ಅನುಮಾನಗಳಿದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಮಹಾಭಾರತ ರಹಸ್ಯಗಳು ನಮಸ್ಕಾರ